ಭೀಮಾ ಎಲ್ಲ ಪೋರ್ಷನ್ಸು ಮುಗಿದಿದೆ, ನಂದು ಮಾತ್ರ ಉಳ್ಕೊಂಡಿದೆ. ನಂದಿನೀಗ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಈ ಚಿತ್ರದ ನಾಯಕಿನ ವ್ಯಾಲೆಂಟೈನ್ಸ್ ಡೇ ದಿವಸ ಪರಿಚಯ ಮಾಡಿಕೊಡ್ತೀನಿ. ಅದೊಂದು ಇದಾಗಿಟ್ಟಿದ್ದೀವಿ. ಅಂದರೆ ಅದು ನಿಮ್ಗೆ ನೋಡಿದಾಗ ಅನಿಸುತ್ತೆ, ಅಂದರೆ ಇಲ್ಲಿ ಈ ಈ ಕತೆಗೆ, ನಮ್ಮ ಭೀಮನ ಕತೆಗೆ ಹೋಲುವಂಥ ಒಂದು ಒಳ್ಳೆ ಒಂದು ಹೆಣ್ಮಗು, ಅದು ಬಹುಶಃ ವ್ಯಾಲೆಂಟೈನ್ಸ್ ಡೇ ದಿವಸ ಅದನ್ನು ತಿರುಗಿ ಆನಂದ ಆಡಿಯೋಲ್ಲೇ ರಿವೀಲ್ ಮಾಡ್ತೀವಿ. ಥಿಯೇಟ್ರು ಆಗಿರ್ಬೋದಲ್ಲ, ಯಾಕೆ ಆಗಬಾರ್ದು? ಭೀಮಾ ಏನು ಲವ್ ಮಾಡಿಲ್ವಾ? ಅದು ಕೂಡ ಥಿಯೇಟ್ರ್ ಪ್ರತಿಭೆ. ಹಾಂ ಸರ್, ಥಿಯೇಟರಲ್ಲಿ ನಾನು ಯಾವಾಗಲೂ ಏನಾಗಿದೆ ಈಗ ಈ ಆ ಥಿಯೇಟ್ರದ್ದು ವಿಷಯ ನಾನು ಎಲ್ರಿಗೂ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ಹುಡುಗರು ಹುಡುಗಿರು ಈ ಚಿಕ್ಕ ಚಿಕ್ಕ ಪಿಕ್ಚರ್ ಏನಂಥದ್ದು ಎಂಥದ್ದು ಈ ಶಾರ್ಟ್ ಮೂವೀಸ್ ಮಾಡಿಕೊಂಡು ಆಲ್ಬಮ್ಗಳು ಮಾಡಿಕೊಂಡು ನಾನು ಚೆನ್ನಾಗಿದ್ದೀನಿ ಅಂತೇಳಿ ಸಿನಿಮಾಗಳಿಗೆ ಟ್ರೈ ಮಾಡಿ ಎಲ್ಲೋ ಒಂದು ಕಡೆ ಆತ್ಮಹತ್ಯೆಗಳು ಮಾಡ್ಕೊಳಕ್ಕೆ ಹೋಗೋದು ಅಥವಾ ಬದುಕುಗಳನ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ತಾ ಇರೋದು ಅವೆಲ್ಲವನ್ನೂ ಹೊರತುಪಡಿಸಿದ್ರೆ ಥಿಯೇಟ್ರಿಂದ ಬಂದರೆ, ಅಂದರೆ ನಟನೆಗೆ ಒಂದು ಶಿಕ್ಷಣ ಬೇಕು, ಶಿಕ್ಷಣದ ಜೊತೆ ಒಂದು ಶ್ರದ್ಧೆ ಬೇಕು, ಅದು ಅದು ಥಿಯೇಟ್ರ್ ಕಲಿಸ್ಕೊಡತ್ತೆ. ಅಂದರೆ ಪರಿಪೂರ್ಣತ್ವ ಒಂದು ತುಂಬ ಮೆಚ್ಯೂರ್ಡ್ ಆಗಿ ಒಂದು ಆ್ಯಕ್ಟ್ರು ಒಂದು ಗಂಡ್ಮಗು ಆಗಲಿ ಒಂದು ಹೆಣ್ಮಗು ಆಗಲಿ ಹೊರಗಡೆ ಬರ್ತಾರೆ, ಇಟ್ಸ್ ಅನ್ ಯೂನಿವರ್ಸಿಟಿ ಅದು. ಸೊ ಹಂಗಾಗಿ ನಾನು ಥಿಯೇಟ್ರ್ ಅವ್ರನ್ನ ತುಂಬ ಬಳಸ್ಕೋತೀನಿ, ಒಂದು ಅದನ್ನು ಸಾಬೀತುಪಡಿಸೋಕ್ಕೆ ಥಿಯೇಟ್ರ್ ಅವ್ರಿಗೆ ಆ ಶಕ್ತಿ ಇದೆ ಅಂತ. ಯಾಕೆಂದರೆ ಥಿಯೇಟ್ರ್ ಅವರು ಅಂದ್ರೆ ಬೇರೆ ಥರ ನೋಡ್ತಾರೆ, ಅದನ್ನು ಅಳಿಸ್ಬೇಕು. ಮತ್ತು ಥಿಯೇಟ್ರ್ ಅವ್ರಿಗಿರೋ ಕೆಪಾಸಿಟಿ, ಫಾರ್ ಎಕ್ಸಾಂಪಲ್ ಈಗ ಪ್ರಿಯಾ ಶತಮರ್ಷನ್, ನೀವು ಸಿನಿಮಾಲ್ ನೋಡಿದಾಗ ಅನಿಸುತ್ತೆ ಏ ಎಷ್ಟು ಸಿನಿಮಾ ಮಾಡಿದ್ಯಪ್ಪ ಈ ಹುಡುಗಿ, ಹಿಂಗೆ ಮಾಡುತ್ತಲ್ಲ ಇಷ್ಟು ಧೈರ್ಯವಾಗಿ ಅಂತ ಅನಿಸುತ್ತೆ. ಸೊ ಎಲ್ಲ ಥಿಯೇಟ್ರಿಗೆ ನಾನು ಇಷ್ಟು ದಿವಸ ಥಿಯೇಟ್ರ್ ಗಂಡು ಮಕ್ಕಳನ್ನ ತರಿಸಿ ನಿಲ್ಲಿಸಿ ಆ್ಯಕ್ಟ್ ಮಾಡಿಸ್ತಿದ್ದೆ, ಈ ಸರಿ ನಮ್ಮ ಹೀರೋಯಿನ್ ಆಗ್ಬೋದು ಮತ್ತು ಪ್ರಿಯಾ ಆಗ್ಬೋದು, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಅವರೆಲ್ಲ ಪಾತ್ರ ಮಾಡುವಾಗ ನಾನು ಆ್ಯಕ್ಚುಲಿ ವೆಯ್ಟಿಂಗ್ ಪ್ರೀನ್ಗೆ ಎದುರುಗಡೆ ಆ್ಯಕ್ಟ್ ಮಾಡೋಕ್ಕೀಗ ಆ ಇಂಟೆನ್ಸಿಟಿ ಹಂಗಿರುತ್ತೆ. ಥಿಯೇಟ್ರು ಕಲಿಸೋವಂಥ ಶ್ರದ್ಧೆ, ನಾವು ಹೋಗೋ ಜಿಮ್ಮಲ್ಲೋ ಐ ಮೀನ್ ಅಥವಾ ನಾವು ಹೋಗೋ ಡ್ಯಾನ್ಸ್ ಕ್ಲಾಸಲ್ಲೋ ಅಥವಾ ನಾವೆಲ್ಲೋ ಸೇರೋ ಗ್ಯಾದರಿಂಗಲ್ಲೋ ಕಲಿಸಲ್ಲ. ಬಿಕಾಸ್ ಸಿನಿಮಾಗೆ ಬೇರೆಯದೇ ಆದ ತಯಾರಿ ಇದೆ. ನಾವೇನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ಬೋದು, ಅಲ್ಲಾರೋ ಹೇಳಿದಾರೆ ಒಳ್ಳೆ ಫಿಸಿಕ್ ಇದೆ ಆ್ಯಕ್ಟಿಂಗ್ ಮಾಡ್ಬಿಡು ಅಂದರೆ ಮಾಡೋದಲ್ಲ. ಇಲ್ಲೆಲ್ಲೋ ನಾವು ಡ್ಯಾನ್ಸ್ ಮಾಡ್ತಾ ಇದ್ದೀವಿ, ಡ್ಯಾನ್ಸ್ ಸ್ಕೂಲಲ್ಲಿ ಹೇಳಿದ್ರು ಅಂತ ಹೆಣ್ಮಕ್ಳು ಬಂದ್ಬಿಡ್ತಾ ಇದ್ದಾರೆ ಇವತ್ತು. ಆ ಥರದ ಅನಾಹುತಗಳು ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ. ಆಮೇಲೆ ಆ ಹೀರೋಯಿನ್ ಹೆಸರು ಅಶ್ವಿನಿ ಅಂತ ಹೇಳಿ, 14ನೇ ತಾರೀಕು ಭೀಮಾ ಮಾಡಿ ಅಶ್ವಿನಿ ನೇಮಲ್ಲಿ ಸರ್ಚ್ ಮಾಡಿದ್ರೆ ಸಿಗಲ್ಲ.